ವಿಜಯಪುರದಲ್ಲಿ ಕುಡಿಯುವ ನೀರು ಪೂರೈಸುವಂತೆ ಆಗ್ರಹಿಸಿ ಕಾರ್ಪೊರೇಟರ್ ಶಿವರುದ್ರ ಬಾಗಲಕೂಟ ನೇತೃತ್ವದಲ್ಲಿ ಸ್ಥಳೀಯರು ನಗರದ ಜೋರಾಪುರ ಪೇಟೆಯಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿವರುದ್ರ ಬಾಗಲಕೋಟ, ನಗರದಾದ್ಯಂತ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ. ತಿಂಗಳಿಗೊಮ್ಮೆ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದೆ. ಇದರಿಂದ ಸಾರ್ವಜನಿಕರಿಗೆ ತೀವ್ರ ಸಮಸ್ಯೆ ಉಂಟಾಗುತ್ತಿದೆ. ಕೂಡಲೇ ಸಮಸ್ಯೆ ಬಗೆಹರಿಸಿ ಕುಡಿಯಲು ನೀರು ಪೂರೈಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರಸ್ತೆ ಸಂಚಾರಕ್ಕೆ ಅನುಕೂಲ ಮಾಡುವಂತೆ ಗಾಂಧಿ ಚೌಕ್ ಪಿಎಸ್ಐ ರಬಕವಿ ಹೇಳಿದಾಗ ಶಿವರುದ್ರ ಬಾಗಲಕೋಟ ಮತ್ತು ಪಿಎಸ್ಐ ನಡುವೆ ಮಾತಿನ ಚಕಮಕಿ ನಡೆಯಿತು. ಪಿಎಸ್ಐ ಮಾತಿಗೆ ಒಪ್ಪದೆ ಸ್ಥಳೀಯರು ರಸ್ತೆ ತಡೆ ಮುಂದುವರೆಸಿದರು. ಬೈಕ್ ಸವಾರರೊಬ್ಬರು ರಸ್ತೆ ದಾಟಿ ಮುನ್ನಡೆಯುವಾಗ ಮಹಿಳೆಯರು ಆ ಬೈಕ್ ಅನ್ನು ತಡೆದು ನಿಲ್ಲಿಸಿದ ಘಟನೆಯೂ ನಡೆಯಿತು. ಆಗ ಮಧ್ಯಪ್ರವೇಶಿಸಿದ ಪೊಲೀಸರು ಬೈಕ್ ಸವಾರ ತೆರಳಲು ಅನುವು ಮಾಡಿಕೊಟ್ರು. ಈ ಮಧ್ಯೆ ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ಜಲಮಂಡಳಿ ಅಧಿಕಾರಿಗಳು ಕುಡಿಯುವ ನೀರು ಪೂರೈಕೆಗೆ ಸಮಸ್ಯೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು. ಆಗ ಸ್ಥಳೀಯರು ಪ್ರತಿಭಟನೆಯನ್ನ ಹಿಂಪಡೆದ್ರು. ಎರಡರಿಂದ ನಾಲ್ಕು ಗಂಟೆ ನೀರು ತುಂಬಬೇಕು. ಬೆಳಗ್ಗೆ ಎದ್ದು ಕೆಲಸ ಮಾಡೋರು ವಿದ್ಯಾರ್ಥಿಗಳು ರೋಗಿ ಹೋಗೋರು ಏನ್ ಮಾಡ್ಬೇಕು? ಮೊನ್ನೆ ಪ್ರಶ್ನೆ ಸರ್ ರೋಡ್ ಕ್ಲಿಯರ್ ಮಾಡ್ಬೇಕು, ರೋಡ್ ಕ್ಲಿಯರ್ ಮಾಡ್ರಿ. ಇತರ ಜನರಿಗೆ ತೊಂದರೆ ಆಗ್ಬಾರ್ದು, ಜನರಿಗೆ ತೊಂದರೆ ಆಗ್ಬಾರ್ದು. ಅಧಿಕಾರಿ ಬರ್ತಾರೆ, ಅವ್ರಿಗೆ ಮಾತಾಡಬೇಕು. ನಾವು ಮಿನಿಮಮ್ ಎಷ್ಟೇ ಜಾಸ್ತಿ ಉಳಿದ್ರು ಕಮ್ಮಿ ಉಳಿದ್ರು 500 ರೂಪಾಯಿ ನಾವು ಹಿಡಿತಿದ್ದೀವಿ. ಒಂದೊಂದ್ ದಿವಸಕ್ಕೆ ಒಂದೇ ತಿಂಗಳ 1100 ರೂಪಾಯಿ, ಕೆಲವೊಬ್ರದ ಅಂದ್ರೆ 2.5 ರೂಪಾಯಿ ಬಂದವು. ಈ ತರ ಬಿಲ್ ಬಂದ್ರೆ ಹೆಣ್ಮಕ್ಳು ಏನ್ ಮಾಡ್ಬೇಕು? ನಾವು ಹೆಣ್ಮಕ್ಳು ಹರಾಸ್ ಮಾಡ್ತೇವೆ, ನಮ್ಗೆ ಬಸ್ಸಿನ ಅನುಕೂಲ ಬೇಕಾಗಿಲ್ಲ, ಇವು ಅನುಕೂಲ ಮಾಡ್ಕೊಡ್ ಸಾಕು. ಇನ್ನೊಂದೇ ನಮ್ಗೆ ಡೇಲಿ ಅಂದ್ರೆ ಯಾವ ಹೆಣ್ಮಕ್ಳು ಅಡ್ಡಾಡಲ್ಲ, ಹೆಣ್ಮಕ್ಳಿಗಾದ್ರೆ ಅವಶ್ಯಕತೆ ಏನಾದ್ರು ಹೇಳ್ಕೊಡೋದು ಅದ್ರ ಅವಶ್ಯಕತೆ ಇಲ್ಲ. ಹೆಣ್ಮಕ್ಳು ಮನೆಯಾಗಿರೋದು ಇದೇ ಊರು. ಅಲ್ಲ ಗೌರ್ಮೆಂಟ್